ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಎಲ್ಲ ಕಡೆ ಸುದ್ದಿ ಇತ್ತು, ಮಾರ್ಚ್ ಏಪ್ರಿಲ್ 2024ರಲ್ಲಿ ನಡೆದಿರ್ತಕ್ಕಂಥ SSLC ಮುಖ್ಯ ಪರೀಕ್ಷೆ 1ರ ಪರೀಕ್ಷಾ ಫಲಿತಾಂಶ ಏಪ್ರಿಲ್ ಕಡೆಯಲ್ಲಿ ಬರ್ತದೆ ಅಂತಕ್ಕಂಥದ್ದಿತ್ತು. ಬಟ್ ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ನೋಡಿದರೆ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷಾ ಫಲಿತಾಂಶ ಬರೋದು ಇಲ್ಲ. ನೋಡಿ ಏನಿದೆ ಅಂತ ಓದ್ಕೊಂಡು ಬರ್ತೀನಿ. ಮೇ ಮೊದಲ ವಾರ SSLC ಫಲಿತಾಂಶ ಅಂತ ಇದೆ. ಬೆಂಗಳೂರು SSLC ಪರೀಕ್ಷೆ 1ರ ಫಲಿತಾಂಶ ಮೇ ಮೊದಲ ವಾರ ಪ್ರಕಟವಾಗುವ ಸಾಧ್ಯತೆ ಇದೆ. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಇನ್ನೂ ಪೂರ್ಣಗೊಳ್ಳದ ಕಾರಣ ತಿಂಗಳಾಂತ್ಯಕ್ಕೆ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇಲ್ಲ ಎಂದು ತಿಳಿದುಬಂದಿದೆ. ಏಪ್ರಿಲ್ 15ರಂದು ಮೌಲ್ಯಮಾಪನ ಆರಂಭವಾಗಿದೆ. 20%-30% ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಬಾಕಿ ಇದೆ. ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ಇರುವ ಕಾರಣ ಮೌಲ್ಯಮಾಪಕರಿಗೆ ರಜೆ ನೀಡಲಾಗಿದೆ. ಇದಾದ ನಂತರ ಒಂದೆರಡು ದಿನಗಳಲ್ಲಿ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧ್ಯಕ್ಷೆ ಮಂಜುಶ್ರೀ ಅವರು ತಿಳಿಸಿದ್ದಾರೆ ಅಂತ ಪೇಪರಲ್ಲಿ ನ್ಯೂಸ್ ಇದೆ. ಇದರರ್ಥ SSLC ಪರೀಕ್ಷಾ ಫಲಿತಾಂಶ ಅಂತೂ ಕೂಡ ನಾವೇನು ಮಾಡ್ಬೋದು, May 10ರವರೆಗೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ 8, 9, 10ರವರೆಗೂ ಕೂಡ ಏನಾಗ್ಬೋದು, ನಿಮ್ಮ SSLC ಪರೀಕ್ಷಾ ಫಲಿತಾಂಶ ಬರ್ಬೋದು. ಸೊ ಏಪ್ರಿಲ್ ತಿಂಗಳ ಅಂತ್ಯಕ್ಕೆ ಬರ್ತಕ್ಕಂಥ ಪರೀಕ್ಷೆಯ ಒಂದು ನಿರೀಕ್ಷೆ ಇತ್ತು, ಅದು ನಿರೀಕ್ಷೆ ಹುಸಿಯಾಗಿದೆ ಅಂತ ಹೇಳ್ತಾ, ಸೊ ನೋಡೋಣ. ಮತ್ತೆ ಅಪ್ಡೇಟ್ ಬಂದಾಗ ಖಂಡಿತವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.